ಸೊ ಇದು ಬಹಳ ಗಮನಿಸಬೇಕಾದಂತ ಸಂಗತಿ ಎಲ್ಲ ನಾಯಕರು ಕೂಡ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕು अमित शा ಕೊಟ್ಟು ಹೋಗಿದಂತ ಟಾಸ್ಕ್ ಅನ್ನು ಪೂರ್ತಿ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನಿಸುತ್ತಾ ಇದೆ ಬೂತ್ ವಿಜಯ ಸರ್ವೆಗೆ ಹೈ ಕಮಾಂಡ್ ಹೊಸ ಸೂತ್ರ ಇದು ಸಚಿವ ಅಶ್ವಥ್ ನಾರಾಯಣಗೆ ಕೊಟ್ಟಿರುವಂತ ಟಾರ್ಗೆಟ್ ಏನು ಅಶ್ವಥ್ ನಾರಾಯಣ ಯಾವ ಟಾರ್ಗೆಟ್ ಅನ್ನು ಫುಲ್ಫಿಲ್ ಮಾಡಬೇಕಿದೆ ಇಲ್ಲಿ ಯಾವಾಗ ಶುರುವಾಗುತ್ತೆ ಎಲ್ಲಿಂದ ಶುರುವಾಗುತ್ತೆ ಏನೆಲ್ಲ ಟಾಸ್ಕ್ ಕೊಟ್ಟಿದ್ದಾರೆ ಚುನಾವಣೆ ಹತ್ತಿರ ಇರುವಂತ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರಿಗೆ ವಹಿಸಿರೋದು ಬಿಗ್ ಟಾಸ್ಕ್ ಕಣ್ಣು ಕುಕ್ಕುವ ಹಾಗೆ ಪ್ರಚಾರಕ್ಕೆ ಮಾಸ್ಟರ್ ಪ್ಲಾನ್ ಎಲ್ಲಿ ನೋಡಿದ್ರೂ ಅಲ್ಲಿ ಬಿಜೆಪಿ ಬಾವುಟ ಕಾಣಿಸಬೇಕು ಎಲ್ಲಿ ನೋಡಿದ್ರೂ ಅಲ್ಲಿ ಬಿಜೆಪಿಯ ಕಮಲ ಕಾಣಿಸಬೇಕು ಎಲ್ಲಿ ನೋಡಿದ್ರೂ ಅಲ್ಲಿ ಕೇಸರಿ ಬಾವುಟಗಳು ಕಾಣಿಸಬೇಕು ಆ ಮಟ್ಟಿಗೆ ಕಣ್ಣು ಕುಕ್ಕುವ ರೀತಿಯಲ್ಲಿ ಪ್ರಚಾರ ಕಾರ್ಯ ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಅಶ್ವಥ್ ನಾರಾಯಣ ಅವರಿಗೆ ಚುನಾವಣಾ ಪ್ರಚಾರದ ಕಾರ್ಯವನ್ನ ವಹಿಸಲಾಗಿದೆ ಎಂತದದು 2 ಕೋಟಿ ಮನೆಗಳಿಗೆ ಈ ಸ್ಟಿಕ್ಕರ್ ಅನ್ನು ಅಂಟಿಸೋದು ವಾಹನಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸೋದು ಆ ಮೂಲಕ ಇದು ಬಿಜೆಪಿ ಮನೆ ಇಲ್ಲಿರುವಂತವರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮತದಾರರು ಅಂತ ಹೇಳಿ ಮನವರಿಕೆ ಮಾಡಿ ಕೊಡುವಂತ ಕೆಲಸವನ್ನ ಇಲ್ಲಿ ಬಿಜೆಪಿ ಮಾಡುತ್ತಾ ಇದೆ ಅದರ ಜೊತೆಗೆ ವೆಹಿಕಲ್ ಗಳಿಗೆ ಸ್ಟಿಕ್ಕರ್ ಅಂಟಿಸೋದಿರಬಹುದು ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸೋದಿರಬಹುದು ಒಂದು ತಿಂಗಳಿನಲ್ಲಿ ಎಲ್ಲವೂ ಕೂಡ ಟ್ರ್ಯಾಕ್ ನಲ್ಲಿ ಇರಬೇಕು ಪಕ್ಷ ಸೇರ್ಪಡೆಗೆ ಇರುವಂತ ಅವಕಾಶದಲ್ಲಿ ಪಕ್ಕಾ ಪರಿಶೀಲನೆ ಮಾಡಬೇಕು ಯಾರೆಲ್ಲ ಪಕ್ಷಕ್ಕೆ ಸೇರಬೇಕು ಯಾರೆಲ್ಲ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಸಂಘಟನೆಗೆ ವೇಗ ಕೊಡಬೇಕು ಒಂದು ತಿಂಗಳಲ್ಲಿ ಎಲ್ಲವೂ ಕೂಡ ಟ್ರ್ಯಾಕ್ ಗೆ ಬರಬೇಕು ಯಾರಾದರೂ ಪಕ್ಷ ಸೇರ್ತಾರೆ ಅಥವಾ ಪಕ್ಷ ಸೇರಬೇಕು ಅಂತ ಹೇಳಿ ಇಂಗಿತ ವ್ಯಕ್ತಪಡಿಸುತ್ತಾರೋ ಅಂತವರನ್ನ ಪರಿಶೀಲಿಸಿ ಒಳಗಡೆ ತೆಗೆದುಕೊಳ್ಳಬೇಕು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಪ್ರಚಾರ ಕಾರ್ಯ ಆರಂಭಿಸಬೇಕು ಜನವರಿ 12ನೇ ತಾರೀಕಿನಿಂದ ಬೂತ್ ವಿಜಯ ಕಾರ್ಯ ಆರಂಭ ಆಗುತ್ತೆ 58156 ಬೂತ್ಗಳಲ್ಲಿ 50 ಲಕ್ಷ ಕಾರ್ಯಕರ್ತರ ಮನೆಗಳಲ್ಲಿ ಈ ಕಾರ್ಯವನ್ನು ನಡೆಸೋದಕ್ಕೆ ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಆ ಟಾಸ್ಕ್ ಅನ್ನು ಅಶ್ವಥ್ ನಾರಾಯಣ ಅವರಿಗೆ ಕೊಡಲಾಗಿದೆ ನಾನು ಹೇಳ್ತಾ ಇದ್ದೆ ಈ ಕಾಮಗಾರಿಗಳು ಏನೇನಿವೆ ಮೂಲಸೌಕರ್ಯಗಳು ಏನೇನಿವೆ ಅದರಲ್ಲೂ ರಸ್ತೆಗಳು ಹೆದ್ದಾರಿಗಳು ಈ ಹೆದ್ದಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಡಕರಿಯವರನ್ನು ಮೀರಿದವರು ಯಾರು ಕೂಡ ಇಲ್ಲ